स्वामी बेगे देवस्थान हत्र अल स्वामी यूर तुम्हारे ऊरे याड़ी बिड़ी स्वामी अंत हेल्ता सर एलटे अब नानू या दारी यूं गलवा अथवा इगो अलवा इला स्वामी आ रीतियाल नहीं प्रयत्न पटरू अब सुे सत्य आगे साध्य याकंद्रे हमको अगु गोन गम हेल्ती नो देवस्थान बंदे या बंदी अनगर्थ आ ನಾನು ಯಾಕೆ ನಿನ್ನ ಕೇಳಲಿಲ್ಲ ಅಂದ್ರೆ ನಿನ್ನ ಮನಸ್ಸಲ್ಲಿ ಆತಂಕ ಇದೆ ಏನು ಮಾಡಬೇಕು ಅನ್ನೋ ಗೊಂದಲ ಆ ಗೊಂದಲ ಪರಿಹಾರ ಆಗಬೇಕು ಆ ಗೊಂದಲಕ್ಕೆ ಆ ತಾಯಿನೇ ನಿನಗೆ ಮಾರ್ಗದರ್ಶನ ನೀಡತಾಳೆ ಅಂತ ಅನ್ಕೊಂಡೆ ಆದ್ರೆ ನಿನ್ನ ಮುಖ ನೋಡ್ತಾ ಇದ್ರೆ ಆ ಗೊಂದಲ ಇನ್ನ ದೂರ ಆಗಲಿಲ್ಲ ನಿನ್ನ ಮುಖದಲ್ಲಿ ಆತಂಕ ಗೊಂದಲ ದೂರನೇ ಆಗಿಲ್ಲ ಅಂದ್ರೆ ನಿನಗೆ ಎಲ್ಲ ಪರಿಹಾರ ಸಿಕ್ಕಿರುತ್ತೆ ನಿನಗೆ ಮುಂದೆ ಏನು ಮಾಡಬೇಕು ಅನ್ನೋ ದಾರಿ ಗೊತ್ತಿರುತ್ತೆ ಆದ್ರೆ ನೀನು ಎಲ್ಲಿಗೋ ಹೋಗಬೇಕು ಏನೋ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದೀಯ ಬೇಡ ತಾಯಿ ನಿನ್ನ ನಿರ್ಧಾರನ ಬದಲಾಯಿಸ್ಕೋ ಹೇಳಿ ಯಜಮಾನ್ರೆ ನೀನು ಹೇಳಬೇಕು ಏನು ಸಮಾಚಾರ ಹೇಗಿದ್ದೀಯಾ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಯಜಮಾನ್ರೆ ಲೇಯ್ ಬಕೆಟ್ ಹಿಡಿಯೋರ್ನೇ ನಾನು ನಂಬಲ್ಲ ನೀನು ಕಾಲತ್ರ ಬಾವಿನೇ ತಂದು ತೋಡ್ಬಿಟ್ಟಾದ್ರೆ ನಾನು ನಂಬ್ತೀನ ಬೀಳ್ತೀನ ಒಳ್ಳೆ ಚೆನ್ನಾಗಾಯ್ತು ಏನು ಯಜಮಾನ್ರೆ ಹಿಂಗೆ ಹೇಳ್ಬಿಟ್ರಿ ಆ ದೇವ್ರ ಇದಾನೋ ಇಲ್ವೋ ಗೊತ್ತಿಲ್ಲ ನಾನಂತೂ ನಿಮ್ಮ ಆಶೀರ್ವಾದದಿಂದನೇ ಬದುಕಿದ್ದೀನಿ ಅದನ್ನ ಹೇಳಿದ್ರೆ ನೀವು ಏನೇನೋ ಹೇಳ್ತಾ ಇದ್ದೀರಲ್ಲ ಸರಿ ಬಿಡಿ ಸಮಯ ಬಂದಾಗ ನಾನು ನಿಮ್ಮನ್ನ ಎಷ್ಟು ನಂಬಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ನೀವು ಹೇಗಿದ್ದೀರ ಯಜಮಾನ್ರೆ ಆ ನಾನು ಚೆನ್ನಾಗಿದ್ದೀನಿ ಕಣ ಅಂದಾಗೆ ನೀನು ಹೇಗಿದ್ದೀಯಾ ಏನು ಮಾಡ್ತಿದ್ದೀಯಾ नानेन यजमानरे मामूली ऐनको अद्नकी मत दिडीर नेक फोन मीरा ऐन समाचार अब नगोस को पक्तिया पेमेंट कण केस ऐन यजमानरे दुडन मत आमले अरे हत निम्स बिटू नन के फोन फोन नहींनू नन हेती अरे अय्यो इष्टे ताने नान पक्का चिंते ओप्सिरोस मुगीतु अंदी हुषारे यदे कारणकू नन होरक बारबारदप्प नहीं मातेळ्ळो आवश्यकते यजमानरे नन्न हत्र एष्टु केलस माड्सिल्ल नीवु नन्न बग्गे गोत्तिल्लवा निमगे ई विषयवागि नीवेनु तले केडिसिकोळ्ळक्के होगबेडि नन्न प्राण होद्रु निम्म हेसरु एल्लू बाय बिडल्ल सरी सरी मतदांगल नडको ओके सरी यजमान रे सरी दक्षिणामूर्ति नि मगन दाड़क हेग आट आड़ी नोड़ता स्वामी निर्धारद बे मतरा अंत नन गो ನೀನು ಎಲ್ಲಿಗೆ ತಾನೇ ಹೋಗ್ತೀಯಾ ಎಲ್ಲಿಗೆ ಹೋದ್ರೂ ಸಮಸ್ಯೆ ದೂರ ಆಗಲ್ಲಮ್ಮ ಈಗ ನೀನು ತಗೊಂಡಿರೋ ನಿರ್ಧಾರದಿಂದ ನಿನ್ನ ಎರಡೂ ಕುಟುಂಬಗಳಿಗೆ ಗೆಡಗಾಗುತ್ತೆ ಯಾರು ನೆಮ್ಮದಿಯಾಗಿ ಇರಬೇಕು ಅಂತ ದೂರ ಹೋಗ್ತಾ ಇದೀಯೋ ಅವರು ಸಂಕಟದಲ್ಲಿ ಒದ್ದಾಡ್ತಾ ಇದ್ದಾರೆ ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡು ನೀನು ತಗೊಂಡಿರೋ ನಿರ್ಧಾರ ತುಂಬಾ ತಪ್ಪಮ್ಮ ನೋಡಿ ನೀವು ನೋಡು ನೀನು ನನ್ನ ಹತ್ರ ವಾದ ಮಾಡಬಹುದು ಏನೇ ಮಾಡಬಹುದು ಆದರೆ ನಾನು ಹೇಳಿದ್ದೆ ಸತ್ಯ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೀನು ದೂರ ಹೋಗೋದ್ರಿಂದ ಸಮಸ್ಯೆಗಳು ದೂರ ಹೋಗಲ್ಲ ಸಮಸ್ಯೆಗಳು ಇನ್ನ ದೊಡ್ಡದಾಗುತ್ತೆ ಅದಿಂದ
ದೊಡ್ಡ ಸಮಸ್ಯೆಗಳು ಉದ್ಭವ ಆಗುತ್ತೆ. ಮೊದಲು ನೀನು ವಾಪಸ್ ಮನೆಗೆ ಹೋಗಮ್ಮ. ನೀನು ತಿರುಗಿ ಮನೆಗೆ ಹೋದೆ ಅಂದರೆ ನಿನ್ನ ತೊಂದರೆಗಳು ಒಂದೊಂದಾಗಿ ದೂರ ಆಗುತ್ತೆ, ಇಲ್ಲಾಂದ್ರೆ ಸಮಸ್ಯೆಗಳು ದೊಡ್ಡದಾಗುತ್ತೆ. ನಾನು ಹೇಳಿದ್ದು ಸುಳ್ಳು ಅನ್ನೋದಾದರೆ ನೀನೊಂದು ಕೆಲಸ ಮಾಡು, ನೀನು ನಿಮ್ಮ ಮನೆಯವ್ರನ್ನ ಸಂಪರ್ಕ ಮಾಡಿ ನೋಡು, ವಾಸ್ತವ ಏನು ಅನ್ನೋದು ನಿನಗೆ ಅರ್ಥ ಆಗುತ್ತೆ, ಸತ್ಯ ಏನು ಅಂತಾನೂ ಗೊತ್ತಾಗುತ್ತೆ. ನೀನು ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡು. ನಿರ್ಧಾರಕ್ಕೆ ಬದ್ಧವಾಗಿ ಹೋಗಮ್ಮ. ಯಾವುದೇ ಕಾರಣಕ್ಕೂ ದುಡ್ಕಕ್ಕೆ ಹೋಗ್ಬೇಡ. ಅದಿಂದ ಸಮಸ್ಯೆಗಳು ಮುಗಿಯಲ್ಲ, ಸಮಸ್ಯೆ ಆರಂಭವಾಗುತ್ತೆ. ಈ ಆರಂಭ ಬೇರೆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಹುಲ್ಕಡ್ಡಿಯಲ್ಲಿ ಹೋಗೋದು ಕೊಡ್ಲಿನೇ ತಗೋಬೇಕಾಗುತ್ತೆ, ಯೋಚನೆ ಮಾಡಿ ನೋಡು. ಸ್ವಾಮಿಗಳೇ ಸ್ವಲ್ಪ ನಿಮ್ಗೆ ಫೋನ್ ಕೊಡ್ತೀರಾ? ಒಂದು ಫೋನ್ ಮಾಡ್ತೀನಿ. ಒಂದು ನಿಮಿಷ ಇರಮ್ಮ, ತಗೊಂಡು ಬರ್ತೀನಿ. ತಗೊಳಮ್ಮ. ನೀನು ಮಾತಾಡ್ತಾ ಇರೋ, ನನಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೋಡಾದಿ, ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತಂದ್ಬಿಟ್ಟು ನೀನು ಬೇಜಾರು ಮಾಡ್ಕೋಬೇಡ. ಇದೆಲ್ಲದಕ್ಕೂ ಖಂಡಿತವಾಗ್ಲೂ ನಿಮ್ಮಪ್ಪನೇ ಕಾರಣವಾಗಿರ್ತಾರೆ. ಚಿಕ್ಕಪ್ಪ, ನನ್ನ ಅಪ್ಪಾಜಿ ಹತ್ರ ಕೇಳಿದ್ದಕ್ಕೆ ರಾಗ ಕಾರಣ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅಷ್ಟೇ ಅಲ್ಲ ಸಿಂಧು ಕೂಡ ಕೇಳಿದ್ರಂತೆ ನೀವು ರಾಗನ ಬಗ್ಗೆ ಸತ್ಯ ಹೇಳಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಆವಾಗಲೂ ಕೂಡ ಅವ್ರು ಅದನ್ನೇ ಹೇಳಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಸತ್ಯ ತಾನೇ ತಾನ ಹೊರಗೆ ಬಂದಿರೋದು. ಒಂದು ನಿಮಿಷ ಹೇಳ ಶತ್ರುಘ್ನ, ಎಲ್ಲಿ ಹಾಳಾಗೋಗಿದೆ? ಏನು ಅಪರೂಪ ಫೋನ್ ಮಾಡಿಬಿಟ್ಟಿದ್ದಿಲ್ಲ, ಏನು ಸಮಾಚಾರ? ಯಜಮಾನ್ರೆ, ದಕ್ಷಿಣ ಮೂರ್ತಿ ಅವ್ರ ಬಗ್ಗೆ. ಒಂದು ನಿಮಿಷ ಇರು. ಆಗ ನೀ ಹೇಳಿದ್ದು ಸ್ವಲ್ಪ ಕರ್ಕರ ಅನ್ನಿಸ್ತಿತ್ತು, ಈಗ ಸರಿಯಾಗಿ ಕೇಳಿಸ್ತಿದೆ. ಅದೇನು ಹೇಳಿದೆ ಇನ್ನೊಂದು ಸತಿ ಹೇಳು. ದಕ್ಷಿಣ ಮೂರ್ತಿ ಅವ್ರ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಮುಖ್ಯವಾದ ವಿಷಯ? ಅದೇನು ವಿಷಯ ಹೇಳು. 2 ದಿನದಿಂದ ದಕ್ಷಿಣ ಮೂರ್ತಿ ಅವರು ನನಗೆ ಫೋನ್ ಮಾಡಿ ನನ್ನ ಸೊಸೆ ರಾಗನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿದ್ರು. ಏಯ್ ನಮ್ಮಣ್ಣ, ದಕ್ಷಿಣ ಮೂರ್ತಿ ಬಗ್ಗೆ ಲೇ, ನಮ್ಮಣ್ಣ ದಕ್ಷಿಣ ಮೂರ್ತಿ ಅಂದ್ರೆ ಏನೋ ಅನ್ಕೊಂಡಿದ್ಯಾ ನೀನು? ಸುತ್ತ 4 ಹಳ್ಳಿಗಳಿಗೆ ನ್ಯಾಯ ಹೇಳೋ ನ್ಯಾಯಾಧೀಶ ಅವನ ಬಗ್ಗೆ ನೀನು ಹೀಗೆಲ್ಲ ಮಾತಾಡ್ತಾ ಅಂತಂದ್ರೆ ನಾನು ಗ್ಯಾರಂಟಿ ಸುಂದಿರಲ್ಲ. ಹಾ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನಾನು ಯಾಕೆ ಸುಳ್ಳೇ ಹೇಳಿ? ಓಹೋ ಹೌದಾ, ಹಾಗಾದ್ರೆ ನೀನು ಅವ್ರ ಸೊಸೆ ರಾಗನ್ನ ಕಿಡ್ನಾಪ್ ಮಾಡ್ಬಿಟ್ಯಾ? ಅಯ್ಯೋ ಇಲ್ಲ ಯಜಮಾನ್ರೆ, ನಾನು ಅವ್ರ ಹತ್ರ ಈಗ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳಿದ್ದೀನಿ. ಈಗ ನಾನು ಮೊದಲು ಥರ ಎಲ್ಲ ಇಲ್ಲ, ತರಕಾರಿ ಮಾರ್ಕೊಂಡಿದ್ದೀನಿ ಅಂತ ಹೇಳಿದೆ. ಓಹೋ ಹೌದಾ, ಸರಿ. ಅದಕ್ಕೆ ನಮ್ಮಣ್ಣ ಏನು ಹೇಳಿದ್ರು? ಅದಕ್ಕೆ ಅವರು ನೀನು ಕಿಡ್ನಾಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕೆಲಸ ಮಾಡೋರು ಬೇರೆ ಯಾರು ಇದ್ರೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ಆ ರೀತಿ ಮಾಡೋರು ಯಾರು ನನಗೆ ಗೊತ್ತಿಲ್ಲ, ನಾನೀಗ ಸವಾಸಲೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ನೀನು ತಮಾಷೆ ಮಾಡ್ತಿಲ್ಲ ತಾನೇ? ಸರಿ, ಅವ್ರು 2 ದಿನದ ಹಿಂದೆ ಫೋನ್ ಮಾಡಿದ್ದು ಅಂತ ಹೇಳ್ತಾ ಇದ್ದೆ, ನೀನು ಇವತ್ತು ಫೋನ್ ಮಾಡ್ತಿದ್ದೆ, 2 ದಿನ ನೀನೇನೋ ಮಾಡ್ತಿದ್ದೆ, ಹೇಳಕ್ಕೇನಾಗಿದ್ದು ನಿನಗೆ? ಅಯ್ಯೋ ಅವ್ರು ಸುಮ್ಮನೆ ಏನೋ ಹೇಳ್ತಾವ್ರೆ ಅನ್ಕೊಂಡು ನಾನು ಸುಮ್ಮನಾದೆ. ಈಗ ನೋಡಿದ್ರೆ ಬೇರೆ ಯಾರನ್ನ ಇಟ್ಕೊಂಡು ರಾಗನ್ನ ಕಿಡ್ನಾಪ್ ಮಾಡವ್ರೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನೀಗ ನಿಮಗೆ ಫೋನ್ ಮಾಡಿದೆ. ಅಲ್ಲ ಯಜಮಾನ್ರೆ, ಸ್ವಂತ ಸೊಸೆನ ಏನು ಕಿಡ್ನಾಪ್ ಮಾಡಿಸ್ಬೇಕು? ಈ ವಿಷಯನ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಲೇ ಶತ್ರುಘ್ನ, ನೀ ಹೇಳ್ತಿರೋದೆಲ್ಲ ನಿಜ ತಾನೇನು? ನಿನ್ನ ಮಾತನ್ನು ನಾನು ನಂಬೋದೇನೋ? ನಾನು ಯಾಕೆ ಯಜಮಾನ್ರೆ ಸುಳ್ಳು ಹೇಳಿ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಹಾಂ ಸರಿ ಸರಿ ಸರಿ. ನೀನು ಹೇಳ್ತಿರೋ ವಿಚಾರ ಸತ್ಯವೋ ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ, ನನಗೆ ಕನ್ಫ್ಯೂಷನ್ ಆಗ್ತಿದೆಯಲ್ಲೋ ಆದಿ. ನಿಜಾನೇ ಹೇಳ್ತಿರ್ತಾನೆ ಚಿಕ್ಕಪ್ಪ, ನಮ್ಮ ಅಪ್ಪಾಜಿ ರಾಗನ್ನ ಕಿಡ್ನಾಪ್ ಮಾಡ್ತಿರ್ತಾರೆ. ಚಿಕ್ಕಪ್ಪ ನೀವು ಮನೆಗೆ ಬರಬೇಕಾದ್ರೆ ಈ ಫೋನಲ್ಲಿ ಮಾತಾಡಿದ್ನಲ್ಲ ಅವನ್ನ ಕರ್ಕೊಂಬನ್ನಿ, ನಾನು ಇವತ್ತು ಅಪ್ಪಾಜಿ ಸುಮ್ಮನೆ ಬಿಡೋದಿಲ್ಲ.